ನಮಸ್ಕಾರ, ನಮ್ಮ ಶರಣಯ್ಯ ಸ್ವಾಮಿ ಕಿಸಾನ್ ವಾರ್ತೆಗೆ ಸ್ವಾಗತ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಸತ್ತಿಲ್ಲ ಸುಡ್ಗಾಡಿ ಕಂಡಿಲ್ಲ ಅನ್ನುವಂಥದ್ದು. ಕೆಲವರಿಗೆ ಅನುಭವ ಇರಲ್ಲ, ಸುಮ್ಮನೆ ಮಾತಾಡ್ತಾರೆ, ಟೀಕೆಗಳನ್ನು ಮಾಡ್ತಾರೆ. ನಾನು ಎಲ್ಲ ಕೆಲವರ ಸಂಶಯಗಳಿಗೆ ಇನ್ನೊಬ್ಬ ರೈತನ ಅನುಭವವನ್ನೇ ನಾನು ಮಾದರಿಯಾಗಿ ಕೊಡ್ತೀನಿ. ಶ್ರೀಗಂಧ ಬೆಳೆ ಅಂತ ಕ್ಷಣನೇ ಕೆಲವರು ಹೇಳ್ತಾರೆ, ಕಳ್ಳರು ಕಾಟ ಅಂತಾರೆ. ಎರಡನೇದು, ಇನ್ನೊಂದು ಏನಾದ್ರು ಬೆಳೆ ಬೆಳೆದ ಕೂಡಲೇ ಆ ಶ್ರೀಗಂಧ ತಿಂದ್ಬಿಡ್ತದೆ, ಸತ್ತುಬಿಡ್ತವೆ ಬೆಳೆಗಳು ಅಂತ. ನಮ್ಮ ಮಾತುಗಳು ಇನ್ನೂ ಪೂರ್ತಿ ಬಂದಿರಲ್ಲ, ಅವರು ಉತ್ತರ ಕೊಡ್ತಾರೆ. ನಾನಂಥವ್ರಿಗೆಲ್ಲ ಹೇಳ್ತೀನಿ, ಒಬ್ಬೊಬ್ಬ ರೈತನ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಉದಾಹರಣೆ ಅಂದರೆ ಆತನ ಅನುಭವವನ್ನು ನೇರವಾಗಿ ರೈತರಿಗೆ ಹಂಚ್ತೀನಿ. ಈಗ ಬಹು ದೀರ್ಘಕಾಲದ ಬೆಳೆ ಶ್ರೀಗಂಧ, ಅದರಲ್ಲಿ ಎರಡು ಮಾತಿಲ್ಲ. ಬಹಳ ಲೇಟಾಗಿ ಆದಾಯ ಬರುತ್ತೆ, ಅದು ಸತ್ಯ. ಆಮೇಲೆ ಅದಕ್ಕೆ ನಾವೇನು ಹೇಳ್ತೀವಿ ಅದನ ಮೇಲೆ ನೆಚ್ಚಿಕೊಂಡು ಕೊಡಬೇಡಪ್ಪ. ನೀವು ಬೇರೆ 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 ನಿಮ್ಮ ಬೆಳೆಗಳನ್ನ ನಿರಂತರ ಬೆಳಿ ಅಂತಾರೆ. ಇನ್ನು ಕೆಲವರು ಇಲ್ಲ, ಶ್ರೀಗಂಧದ ಮಧ್ಯದಲ್ಲಿ ಯಾವ ಬೆಳೆನೂ ಬರಲ್ಲ ಅಂತ ಹೇಳಿಬಿಡ್ತಾರೆ. ಅದನ್ನು ಅವನು ಚಾಚು ತಪ್ಪದ ಒಪ್ಕೊಳ್ತಾನೆ. ಆದರೆ ಆ ರೀತಿ ಅಲ್ಲ. ಇಲ್ಲಿ ಒಬ್ಬ ರೈತ ಗೌರಿ ಬಿದನೂರಿನ ಭಾಗದ ಯುವ ರೈತ, ನಮ್ಮ ಕಿಸಾನ್ ವಾರ್ತೆ ನೋಡಿಕೊಂಡೇ ಆತ ಮಾಡಿದ್ದಾನೆ. ಆತನ ಹೇಳೋ ಪ್ರಕಾರ ಆತನ ಅನುಭವವನ್ನು ನೀವೆಲ್ಲ ಕೇಳಿ. ಬಂಪರ್ ಬೆಳೆ, ಅದರಲ್ಲಿಯೂ ಏನು ಅಂತಂದರೆ ಪಪ್ಪಾಯಿ ಅಂತ ಕಡಿಮೆ ಅವಧಿಯ ಮತ್ತು ಅದಕ್ಕೆ ತುಂಬ ಪೋಷಕಾಂಶಗಳ ಅಗತ್ಯತೆ ಇದೆ. ತುಂಬ ಫಾಸ್ಟ್ ಫುಡ್ಡು ಅಪೇಕ್ಷೆ ಮಾಡುವಂಥದ್ದು ಪಪ್ಪಾಯಿ. ಪಪ್ಪಾಯಿ ಮಧ್ಯದಲ್ಲಿ ಶ್ರೀಗಂಧನೂ ಚೆನ್ನಾಗಿ ಬಂದಿದೆ, ಪಪ್ಪಾಯಿನೂ ಚೆನ್ನಾಗಿ ಬಂದಿದೆ, ಮತ್ತು ಅದು ದೀರ್ಘಕಾಲದ ಪೋಷ್ಟ್ಗಳನ್ನು ಕೂಡ ಅದು ಕೊಟ್ಟಿದ್ದಾನೆ. ಈ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಯುವ ಮನಸ್ಸಿನ ಯುವ ಒಂದು ಉತ್ಸಾಹ ಈ ರೈತ, ಅದರಲ್ಲಿಯೂ ಗೌರಿಬಿದನೂರಂಥ ಭಾಗದ ಈ ರೈತ ಪಪ್ಪಾಯಿ ಮಧ್ಯದೊಳಗೆ ಶ್ರೀಗಂಧ ಬೆಳೆದಾನೆ. ಎರಡು ತುಂಬ ಸಕ್ಸಸ್ಫುಲ್ ಆಗಿ ಬಂದಿದೆ. ಆಮೇಲೆ ಶ್ರೀಗಂಧವನ್ನು ಕೂಡ ನಾವೇ ಆತನಿಗೆ ಸಪ್ಲೈ ಮಾಡಿದ್ದೀವಿ. ಈ ಭಾಗದ ಈ ರೈತ ಯುವ ರೈತನ ಒಂದು ವಿಶಿಷ್ಟವಾದ ಅನುಭವವನ್ನು ಕಿಸಾನ್ ವಾರ್ತೆ ಈ ಮೂಲಕ ಪ್ರಸ್ತುತಪಡಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಈ ಮೂಲಕ ನಮ್ಮ ನೋಡುಗರಿಗೆ ಪರಿಚಯ ಆಗಬೇಕು. ಸರ್, ನನ್ನ ಹೆಸರು ಪ್ರಮೋದ್ ಅಂತೇಳಿ, ಉದ್ಗಾನ್ಗುಂಟೆ ಗೌರಿಬಿದನೂರು ತಾಲೂಕು ಗಂಗಸಂದ್ರ ಗ್ರಾಮ ನಮ್ಮದು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಸರ್. ನಾವೇನಂದರೆ ದಾವಣಗೆರೆಯಿಂದ ಸಸಿ ತರಿಸ್ಕೊಂಡ್ವಿ, ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಗ್ತಾಯಿದೆ ಸರ್. ಆಮೇಲೆ ನಮ್ಮ ಲೋಕಲಲ್ಲೂ ತರಿಸ್ಕೊಂಡ್ವಿ, ಆ ತಳಿಕ್ಕಿಂತ ನಂಬರ್ ಒನ್ ಇದು ಮದರ್ ಪ್ಲ್ಯಾಂಟಿಂತ ಸೂಪರ್ ಆಗಿರಬೇಕು ಅಂತ ಹೇಳಿಬಿಟ್ಟು ತರಿಸ್ಕೊಂಡ್ವಿ. ನೋಡಿರೋ ಹತ್ರ ಕೇಳಿರೋ ಹತ್ರ ಆಮೇಲೆ ಕಿಸಾನ್ ವಾರ್ತೆಯಿಂದ ನಮ್ಗೆ ಪರಿಚಯ ಆಯಿತು ಈ ಥರ ಗಿಡ ಎಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಾವು ಇದರಲ್ಲಿ 99 ಪಪ್ಪಾಯ ಹಾಕಿದ್ವಿ. ಅಲ್ಲ, ಮೊದಲು ಪಪ್ಪಾಯ ಹಾಕಿದ್ರೆ? ಹಾಂ ಹೌದು ಸರ್. ಯಾವುದಿದ್ದು ನೋಯಿ ಕಂಪ್ನಿ ರೆಡ್ ಲೇಡಿ ಅಲ್ಲ? ರೆಡ್ ಲೇಡಿ ಪಪ್ಪಾಯ ಹಾಕೊಂಡು. ಏನಂತ ಹಾಕಿದಿರಿ ಸರ್? 99 ಹಾಕೊಂಡಿದ್ವಿ, 9 ಡಿಸ್ಟೆನ್ಸ್ ಎಲ್ಲ ಹಾಕೊಂಡಿದ್ವಿ, ನಡುವೆ ಇದನ್ನ ಹಾಕೊಂಡಿದ್ವಿ ಸರ್. ಅಲ್ಲ, ನಾನು ಕೇಳೋದು ಪಪ್ಪಾಯಿ ಇದೇನಿದೆಯಲ್ಲ, ನೀವು ಶ್ರೀಗಂಧ ಹಾಕುವಾಗ ಪಪ್ಪಾಯಿ ಆಗಲಿ ಎಷ್ಟು ತಿಂಗಳಾಗಿತ್ತು ಸರ್? ನಾವು 1 ಸರ್, ಜಸ್ಟ್ 1 ತಿಂಗಳಾಗಿತ್ತು. ಆ ಥರ ಮಾಡ್ಕೊಳ್ಳೋಣ ಅಂತ. ಇದರಲ್ಲಿ ಬರೀ ಪಪ್ಪಾಯಿನೇ ನಂಬ್ಕೊಂಡಿರೋದು ಹೆಂಗೆ ಅಂತ ಹೇಳ್ಬಿಟ್ಟು, ಲಾಂಗ್ ಟರ್ಮ್ ಕ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀಗಂಧ ಹಾಕೊಂಡ್ವಿ ಸರ್. ಅಲ್ಲಿ ಇಲ್ಲೇ ನನಗೊಂದು ಇದೇನಂತಂದರೆ, ಪ್ರಮೋದರೇ, ನೀವು ಮಾಸ್ಟರ್ ಗ್ರ್ಯಾಜುಯೇಟ್ ನೀವು? ಹೌದಾ? ಹೌದು ಸರ್. ಭಾಳ ಜನ ಏನು ಹೇಳ್ತಾರೆ ಅಂತಂದರೆ, ಯಾವ್ದಾರ ಹಣ್ಣಿನ ಗಿಡ ಹಾಕಿದ ತಕ್ಷಣ ಅದು ಬರಲ್ಲ ಅಂತ ತುಂಬ ಜನ ಹೇಳ್ತಾರೆ. ಯಾಕಂದರೆ ನನಗೆ ಗೊತ್ತಿರೋ ಪಪ್ಪಾಯಿನೂ ಒಳ್ಳೆ ಫಾಸ್ಟ್ ಫುಡ್ಡು, ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಇಳುವರಿ ಕೊಡುವಂಥದ್ದಲ್ಲ ಫಾಸ್ಟ್ ಫುಡ್ಡು, ಇವೆರಡು ಚೆನ್ನಾಗಿ ಬಂದಿದ್ದಲ್ಲ ನಿಮಗೆ, ಅದು ಹೆಂಗೆ ಅನಿಸುತ್ತೆ ಅದು? ಸರ್, ನಾವು ಸಾವಯವ ಕೃಷಿಯಿಂದ ಮಾಡ್ತಾ ಇರೋದು ಸರ್. ನಂಬರ್ 1 ಬೆಳೆ ಬರ್ತಾ ಇದೆ ನಮಗೆ ಇದುವರೆ ತನಕ. ಕೊರೋನಾ ಟೈಮಲ್ಲಂತೂ ಸೂಪರಾಗಿ ಬೆಲೆ ಸಿಕ್ತು, ಇವಾಗೂ ಸಿಗ್ತಾ ಇದೆ. ಅವಾಗಂತೂ 16, 17, 18. ಇಲ್ಲಿ ಕೊರೋನಾದಲ್ಲಿ ಯಾರಿಗೂ ರೇಟ್ ಸಿಗಲಿಲ್ಲ ಅಂತಿದ್ರು ಸರ್? ಇಲ್ಲ ಸರ್, ನಂಬರ್ 1 ಇದೇ, ಜಾಸ್ತಿ ಫ್ರೂಟ್ಸಲ್ಲೇ ಇದೆ, ನಂಬರ್ 1 ಆಗಿದ್ದು. ನಮಗೆ ಒಳ್ಳೆ ಬೆಲೆ ಸಿಕ್ತು ಸರ್, ಯಾಕಂದರೆ ಕೊರೋನಾಗೆ ಒಳ್ಳೆ ಮೆಡಿಸಿನ್ ಇದ್ದಂಗಲ್ವಾ ಸರ್ ಇದು, ಹಂಗಾಗಿ ನಮಗೆ ಬೆಲೆ ಸಿಕ್ತು. ನಮ್ಮ ಅದೃಷ್ಟ ಅಂತ ಹೇಳಬೇಕು, ಯಾಕಂದರೆ ಬೇರೆ ಬೇರೆ ಎಲ್ಲ ಬೆಳೆ ಬೆಳೆದಿದ್ದೀವಿ, ಇದರಲ್ಲಿ ಪರವಾಗಿಲ್ಲ ಸರ್. ಅಲ್ಲ, ಈಗ ನಿಮಗೆ ಈಗ ಕೆಲವರು ಏನು ಹೇಳ್ತಾರೆ, ಅದೇ ಲಾಂಗ್ ಟರ್ಮ್ ಶ್ರೀಗಂಧ ಹಾಕಿಬಿಟ್ರೆ ಬೇರೆ ಏನೂ ಬರೋಲ್ಲ ಅಂತಾರೆ. ನೀವು ಈಗ ಇದು ಎಷ್ಟು ಎಕರೆ ಹಾಕಿದ್ದೀರಿ ಸರ್? ಇದು ನಮ್ಮದು 2.5 ಎಕರೆ ಇದೆ ಸರ್. 2.5 ಎಕರೆ? ಎಷ್ಟು ಗಿಡ ಪಪ್ಪಾಯಿ ಕೂತ್ಕೊಂಡಿದ್ವು ಸರ್? ಇದರಲ್ಲಿ ನಾವು ಡಿಸ್ಟೆನ್ಸ್ ಜಾಸ್ತಿ ಹಾಕಿರೋದ್ರಿಂದ 99 ಹಾಕಿರೋದ್ರಿಂದ 1500 ಗಿಡ ಇಳಿಸಿದೆ ಸರ್. 2 ಸರ್? ಹಾಂ ಹೌದು ಸರ್. 1500 ಶ್ರೀಗಂಧ, 1500 ಪಪ್ಪಾಯಿ ಕೂತ್ಕೊಂಡಿದೆ. ಹಾಂ ಸರ್, 1500 ಪಪ್ಪಾಯಿ ಕೂತ್ಕೊಂಡಿದೆ, ಶ್ರೀಗಂಧ ಸ್ವಲ್ಪ ಕಡಿಮೆ ಬಿದ್ದಿದೆ.
ನಾವು ಟ್ರೈಯಾಂಗಲ್ ಮಾಡ್ಕೊಂಡಿರೋದು ಇದು ಸಿಗಂತ ಟ್ರಯಾಂಗುಲರ್ ಒಂದು ಬಿಟ್ಟು ಒಂದು ಹಾಕಿದ್ದೀರಾ? ಒಂದು ಬಿಟ್ಟು ಒಂದು ಹಾಕಿದ್ದೀವಿ ಸರ್. ಓಹೋ, ಸರಿ ಸರಿ ಸರಿ. ಶ್ರೀಗಂಧ ಚೆನ್ನಾಗಿ ಬಂದಿದೆ. ಶ್ರೀಗಂಧ ಚೆನ್ನಾಗಿ ಬಂದಿದೆ. ಎಷ್ಟು ಎಷ್ಟು ಇದು ಒಂದು ಈಗ ಒಂದು ವರ್ಷ ಆಗಸ್ಟ್ ಬಂದರೆ 11 ತಿಂಗಳು ಸರ್. ಈಗ 11 ತಿಂಗಳು ತಿಂಗಳು ಗಿಡ ನಮ್ಕಿನ್ನ ಹೈಟ್ ಬೆಳೆದ್ಬಿಟ್ಟಿದೆ. ಚೆನ್ನಾಗಿದೆ ಸರ್, ಈ ಕಡೆ ಆಲ್ಮೋಸ್ಟ್ ಚೆನ್ನಾಗಿದೆ, ಎಲ್ಲ ಗಿಡನೂ ಚೆನ್ನಾಗಿದೆ. ಅದೇ ಸಾವಯವ ಅಂದ್ರೆ ಏನೇನು ಮಾಡಿದ್ದೀರಿ ಪ್ರಮೋದ್ ಸರ್? ನಾವು ಜೀವಾಮೃತ ರೆಡಿ ಮಾಡ್ಕೊತೀವಿ. ಸ್ವಲ್ಪ ನಾವು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಹತ್ರ ಒಂದು ಗೋಶಾಲೆ ಇದೆ, ಆ ಗೋಶಾಲೆಯಿಂದ ಸಗಣಿ ಆಮೇಲೆ ಗಂಜಲ ಎಲ್ಲ ತರ್ತೀವಿ, ಇಲ್ಲಿ ನಾವೇ ರೆಡಿ ಮಾಡ್ಕೊಳ್ತೀವಿ ಸರ್. ಆಮೇಲೆ ರೆಡಿ ಮಾಡ್ಕೊಂಡಿದ್ದ ಗೊಬ್ಬರ ತಿಂಗಳಿಗೆ ಒಂದ್ಸತಿ ನಾವು ಜೀವಾಮೃತ ಮಾಡಿ ಕೊಡ್ತೀವಿ ಸರ್. ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಮಾಡ್ಕೊಡ್ತೀವಿ. ಆಮೇಲೆ ಬೇರೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಆಮೇಲೆ ನಮ್ಮದೇ ಕೋಳಿ ಫಾರಂ ಇರೋದ್ರಿಂದ ಒಳ್ಳೆ ಕೋಳಿ ಫಾರಂ ಕೋಳಿ ಗೊಬ್ಬರ ಕೂಡ ಹಾಕ್ತೀವಿ. ಈ ಥರ ಎಲ್ಲ ಇನ್ನೇ ಕೆಲವರು ಕೋಳಿ ಗೊಬ್ಬರ ಡೈರೆಕ್ಟ್ ಹಾಕ್ಬಾರ್ದು ಅಂತಾರೆ, ಇವೆಲ್ಲ ಹೆಂಗೆ ಇದು ಮಾಡ್ತೀವಿ? ಏನಿಲ್ಲ ಸರ್, ನಾವು ಡೈರೆಕ್ಟ್ ನೀರು ಇರಬೇಕು, ಮಳೆಗಾಲದಲ್ಲಿ ಹಾಕ್ಬಿಡ್ಬೇಕು. ಮಳೆಗಾಲದಲ್ಲಿ ಹಾಕ್ಬೇಕು ಸರ್, ಮಳೆಗಾಲದಲ್ಲಿ ಹಾಕಿದ್ರೆ ನಮಗೆ ಫಸಲು ಚೆನ್ನಾಗಿ ಬರುತ್ತೆ. ಮೈನು ಒಳ್ಳೆ ಒಂಥರ ಗಿಡಗಳಿಗೆ ಪ್ರೋಟೀನ್ ಸಿಗುತ್ತೆ ಸರ್. ಅದ್ರಲ್ಲಿ ಅದು ನನಗೆ ಗೊತ್ತಿರೋ ಹೀಟ್ ಜಾಸ್ತಿ ಅಲ್ಲ, ಹೀಟ್ ಆದ್ರೂ ಮಳೆಗಾಲದಲ್ಲಿ ನಡೆಯುತ್ತೆ ಸರ್. ನಾವೆಲ್ಲ ಕೋಳಿ ಫಾರಂ ಇರೋದ್ರಿಂದ ನಾವು ಹೆಚ್ಚಾಗಿ ಅದನ್ನೇ ಹಾಕೋದು ಬಳಸ್ತೀರಿ? ಏನು ತೊಂದರೆ ಆಗಿಲ್ಲ? ಏನು ತೊಂದರೆ ಆಗಿಲ್ಲ ಸರ್. ಆಮೇಲೆ ನಾವು ಈ ಕಡೆ ಎಲ್ಲ ಜೋಳಕ್ಕೆ ಪ್ರತಿಯೊಂದಕ್ಕೂ ನಾವು ಅದನ್ನೇ ಬಳಸ್ತೀವಿ. ಬೇಸಿಗೆಯಲ್ಲಿ ಮಾತ್ರ ಹಾಕ್ಬಾರ್ದು? ಬೇಸಿಗೆಯಲ್ಲಿ ಹಾಕಿದ್ರೆ ಸ್ವಲ್ಪ ಬಾಡ್ಬಿಡುತ್ತೆ ಸರ್. ಈ ಪಪ್ಪಾಯಿ ಮತ್ತು ಶ್ರೀಗಂಧದಲ್ಲಿ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೀರಿ ನೀವು ಸರ್? ನಮಗೆ ಪಪ್ಪಾಯ ಏನಂತಂದರೆ ಇದು ಲಾಂಗ್ ಟರ್ಮ್ ಕೃಷಿ ಬರೋದ್ರಿಂದ ನಾವಿನ್ನೂ ಇದು ಪಪ್ಪಾಯಿ ಹೋಗಿದ ತಕ್ಷಣ ಬೇರೆ ಬೆಳೆ ಹಾಕ್ಕೊತೀವಿ. ಈಗ ಎರಡು ಎಕರೆಯಲ್ಲಿ ಪಪ್ಪಾಯಿಲಿ ಎಷ್ಟು ಆದಾಯ ತೆಗೆದ್ರಿ ಪ್ರಮೋದ್? ಈಗ ಇವಾಗ ಒಂದು 2.5 ಲಕ್ಷ ತಕ್ಕೊಂಡಿದ್ದೀವಿ ಸರ್. ನಮಗೆ ಈಗ ಗಿಡ ಒಂದು ಸರ್ 1 ವರ್ಷ 1 ತಿಂಗಳಾಗಿದೆ. 1 ವರ್ಷ 1 ತಿಂಗಳಿಗೆ 2.5 ಲಕ್ಷ ತಕ್ಕೊಂಡಿದ್ದೀವಿ ಸರ್. ಇನ್ನೂ ಇದೆ, ಇನ್ನೂ 90% ಇದೆ, ಬರ್ತಾನೆ ಇರುತ್ತೆ. ಇದೇನೋ ಇದಕ್ಕೇನು ಮೋಸ ಏನಿಲ್ಲ ಸರ್. ಎಷ್ಟು ಬರ್ಬೋದು ಏರಿಯಾದಲ್ಲಿ? ಎಲ್ಲ ಆಲ್ಮೋಸ್ಟ್ ಎಲ್ಲ ಇವಾಗ ಇದೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ನಾನು ಕೇಳ್ದಂಗೆ ಇದರಲ್ಲಿ ಯಾವುದು ಅಷ್ಟೊಂದು ಬೆಳೆ ಬರಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಪೋಹಗಳು ಹೇಳ್ತಾ ಇದ್ರು. ನೋಡಿದ್ರೆ ಇದರಲ್ಲಿ ಒಳ್ಳೆ ಇನ್ಕಮ್ ಇದೆ ಸರ್. ಆಮೇಲೆ ವಾರಕ್ಕೊಂದು ಸತಿ ಕಟಿಂಗ್ ಆಗ್ತಾನೆ ಇರುತ್ತೆ, ನಮಗೊಂದು 20-25 ಸಾವಿರ ಆ ಥರದ ಮಧ್ಯ ಸಿಗುತ್ತೆ. ಎಲ್ಲಿ ಮಾರಾಟ ಮಾಡಿದ್ರಿ ಎಲ್ಲ ಸರ್? ಎಲ್ಲ ಇಲ್ಲೇ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಬಂದು ಸರ್ ಖರ್ಚು ನಮ್ದೇನೊಂದು ರೂಪಾಯಿ ಖರ್ಚಿಲ್ಲ, ಎಲ್ಲ ಬಂದು ಇಲ್ಲೇ ಕಟಿಂಗ್ ಮಾಡ್ಕೊತಾರೆ. ಅವರ ನಮಗೆ ಮಾರ್ಕೆಟ್ ರೇಟ್ ಏನಿದ್ರೆ ಆ ರೇಟ್ ಕೊಟ್ಟು ತಗೊಂಡೋಗ್ತಾರೆ ಸರ್. ನಮಗೆಲ್ಲ ಪಪ್ಪ ಹಾಕ್ಬಿಡ ಅಂತ ಹೆದರಿಸಿದ್ರು. ಹೌದು ಸರ್, ಹೆದರ್ಸಿದ್ರು. ಅದು ವೈರಸ್ ಜಾಸ್ತಿ ಅದು ಅಂತ ಹೇಳಿ ನಾವು ಆಮೇಲೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಏನಿಲ್ಲ ಸರ್, ಅಂಥ ವೈರಸ್ಗೆ ಎಲ್ಲ ನಾವು ಎದುರಿಸಿದ್ದೀವಿ. ವೈರಸ್ಸೇ ಕಾಣಿಸಿಲ್ಲ ಸರ್ ಈಗ. ಈಗ ಒಂಚೂರಿದೆ, ಪರವಾಗಿಲ್ಲ, ಅದನ್ನ ಮೇಂಟೈನ್ ಮಾಡ್ಕೊತೀವಿ. ಮಾಡ್ತೀರಿ? ಇನ್ನೂ ಚೆನ್ನಾಗಿ ಬರೋ ಥರ ಮಾಡ್ತೀವಿ. ಈ ಮಳೆಗಾಲ ಅಲ್ವಾ, ಇನ್ನು ಬೇಸಿಗೆ ತನಕ ಈ ಬೆಳೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಈ ಪಪ್ಪಾಯಿಲಿ ಸಮಸ್ಯೆ ಅಂದ್ರೆ ವೈರಸ್. ವೈರಸ್ ಅದೇನು ನಿಮ್ಗೆ ಇಲ್ಲಿವರೆಗೆ ಇದಾಗಿಲ್ಲ? ಏನು ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಈ ಜನ ಅದನ್ನ ಇಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಈ ಲೋಕಲ್ ಅಲ್ಲಿ ಹಣ್ಣ ಸರ್? ಇಲ್ಲ ಸರ್, ಇಷ್ಟಪಟ್ಟು ತಗೊಂಡೋಗ್ತಾರೆ. ಹೌದಾ? ಅಲ್ಲಿಗೆ ಈ ಕಳ್ತನ ಪಡ್ತಾನ ಹಳ್ಳಿ ಕಡಿಮೆ. ಅದು ಕಳ್ತನ ಏನು ಮಾಡಲ್ಲ, ಬಂದು ದುಡ್ಡು ಕೊಟ್ಟೆ ತಗೊಂಡೋಗ್ತಾರೆ. ನಾವು ನಾ ಲೋಕಲಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಡಿಮೆನೇ ತಗೊತೀವಿ. ಜೀವಾಮೃತ ಎಲ್ಲ ಎಷ್ಟು ಇದು ಮಾಡ್ತೀರಿ ಸರ್? ಜೀವಾಮೃತ ನಾವು ಒಂದು ಸತಿ ಮಾಡಿದ್ರೆ 1,000 ಲೀಟರ್ ತನಕ ಮಾಡ್ತೀವಿ. ಎಷ್ಟು ದಿವ್ಸಕ್ಕೊಮ್ಮೆ ಕೊಡ್ತೀರ? ಒಂದು ತಿಂಗಳಿಗೆ ಒಂದು ಸತಿ ಕೊಡ್ತೀವಿ ಸರ್. ತಿಂಗಳಿಗೊಮ್ಮೆ ಕೊಡ್ತೀವಿ. ಹಾಂ, ಇದು ಜೀವಾಮೃತ ಸ್ಟಾರ್ಟ್ ಮಾಡಿ ಅದು 7 ದಿವಸಕ್ಕೆ ಮಾತ್ರ ಅದನ್ನು ಹಾಕ್ಬಿಡ್ಬೇಕು. ಜೀವಾಮೃತಕ್ಕೆ ಎಲ್ಲ ರೆಡಿ ಮಾಡಿಕೊಂಡು 7 ದಿವಸಕ್ಕೆ ಅದನ್ನು ಕೊಡಬೇಕು ಸರ್. ಮತ್ತೆ ಯಾವ್ದು ಕೊಡ್ತೀರಿ? ಏ ಸರ್, ಈಗ ಜೀವಾಮೃತ ಮತ್ತು ಬೇರೆ ಯಾವ್ದಾರ ಈಗ ಇದರಲ್ಲಿ ತುಂಬ ಅಗ್ನಿ ಅಸ್ತ್ರ ನಿಮ್ಮ ಅಸ್ತ್ರ ಸರ್, ಅಗ್ನಿ ಅಸ್ತ್ರ ನೀಮಸ್ತ್ರ ಅಂತರದ್ದೆಲ್ಲ ಇದೆಲ್ಲ ಸರ್. ಆಮೇಲೆ ಮೆಣಸಿನದು, ಆಮೇಲೆ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಸ್ಪ್ರೇ ಮಾಡಿದ್ದೀವಿ, ಪರವಾಗಿಲ್ಲ ಸರ್, ನಮಗೆಲ್ಲ ಕಂಟ್ರೋಲ್ ಇದೆ. ಆಮೇಲೆ ನಾವು ಜೇನು ಸಾಕಿರೋದ್ರಿಂದ ಇದು ಹೂವು ಚೆನ್ನಾಗಿ ಕಚ್ತಾ ಇದೆ ಸರ್, ನಮಗೆ ಅದೊಂದು ಖುಷಿ ಇದೆ. ನಾವು ಜೇನು ಕೃಷಿ ಮಾಡ್ತಾ ಇರೋದ್ರಿಂದ ಇದೊಂದು ಅನುಕೂಲ ಇದೆ ಸರ್ ನಮಗೆ. ಬೇರೆ ಬೇರೆ ತೋಟಗಳಲ್ಲಿ ನಮ್ಮಿಂದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ತೋಟದಲ್ಲಿ ಆ ಥರ ಏನು ಡೆವಲಪ್ಮೆಂಟ್ಸ್ ಇಲ್ಲ, ಅದು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಜೇನು ಕೃಷಿ ಮಾಡೋದ್ರಿಂದ ನಿಮ್ಮ ಪಾಲಿನೇಷನ್ ಜಾಸ್ತಿ ಆಗಿ ಹೆಚ್ಚಾಗಿದೆ ಅಂತ ನಿಮ್ಗೆ? ಹೌದು ಸರ್, ಹೌದು ಸರ್. ಒಟ್ಟು ಎಲ್ಲವೂ ಮಾಡ್ತೀರಿ ನೀವು? ಹೌದು ಸರ್. ಈಗ ಮಾಡೋದ್ರಿಂದ ಅನುಕೂಲ ಆಗಿದೆ? ಅನುಕೂಲ ಇದೆ ಸರ್, ಅಂದರೆ ಮಲ್ಟಿಪಲ್ ಕ್ರಾಪ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಇನ್ಕಮು ಬರುತ್ತೆ, ನಮ್ಗೆ ಒಂಥರ ಖುಷಿ ಆಗುತ್ತೆ ಸರ್ ತೋಟಕ್ಕೆ ಬಂದಮೇಲೆ. ಅದೊಂದು ಇಷ್ಟ ಆಗುತ್ತೆ ಸರ್.
ಎಲ್ಲ ಪ್ರಮೋದ ಖರ್ಚು ಎಷ್ಟಾಗಿದೆ ಸರ್? ಈಗ ನಾವು ಇದಕ್ಕೆ ಪಪ್ಪಾಯ ಗಿಡ ತರಿಸೋದಕ್ಕೆ 17,000 ರೂಪಾಯಿ ಆಗಿತ್ತು. ಶ್ರೀಗಂಧ ತರಿಸೋದಕ್ಕೆ ಒಂದು 20,000 ರೂಪಾಯಿ ಆಗಿತ್ತು. ಎಲ್ಲ ಶ್ರೀಗಂಧ, ಆಮೇಲೆ ಮಲ್ಟಿಪಲ್ ಅಂದರೆ ಮಾವಿನ ಗಿಡ, ಸೀಬೆ ಹಣ್ಣಿನ ಗಿಡ, ದಾಳಿಂಬೆ ಗಿಡ ಎಲ್ಲ ನಾಟಿ ಮಾಡ್ತಾಯಿದ್ದೀವಿ ಸರ್. ಇದರೊಳಗಡೆ ಇನ್ನೆಲ್ಲ ಇನ್ನೊಂದು ವರ್ಷ ಬಿಟ್ಕೊಂಡು ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ ನಿಮಗೆಲ್ಲ. ಅಷ್ಟು ಚೆನ್ನಾಗಿ ಮಾಡಬೇಕು ಅಂತ ಆಸೆ ಸರ್. ನಾವು ಕೆಲಸ ಬಿಟ್ಟು ಬಂದಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದ್ರ ಮೇಲೆ ಏನೋ ತೋರಿಸ್ತಾ ಇರೋದು, ಇದೇ ಇದರಲ್ಲೇ ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಬಣ್ಣ ತಟ್ಬಿಟ್ಟಿದ್ದೀವಿ ಸರ್. ನಿಮ್ದು MSW ಅಲ್ಲ? ಹೌದು ಸರ್. ಈ ಕೃಷಿಯಲ್ಲಿ ಮೂಲಕ ಸಮಾಜದಲ್ಲಿ ಹೆಂಗೆ ಬದಲಾವಣೆ ಮಾಡ್ಬೋದು ಸರ್? ಏನಿಲ್ಲ ಸರ್, ಈಗ ಬರೀ ಎಲ್ಲ ಕೆಲಸ ಇಲ್ಲ ಅಂತ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಬರೋ ನಮಗೆ ಸ್ಯಾಲ್ರಿಗಳು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಲ್ಲ. ಬೆಂಗಳೂರು ಅಂದರೆ ಗೊತ್ತಲ್ಲ ಸರ್ ನಿಮಗೆ, ಬೆಂಗಳೂರು ನಮ್ಗೆ ಅಂದರೆ ಅದೇನಂದರೆ ಬೈಕಾಳೋದಲ್ಲ, ಬೆಂಗಳೂರಿಗೆ ತುಂಬ ಒಳ್ಳೆಯದೇ ಬೆಂಗಳೂರು. ಕೆಲಸ ಇಲ್ಲದಿರೋ ಕೆಲಸ ಕೊಡ್ತೈತೆ, ಅನ್ನ ಕೊಟ್ಟಿದೆ ಕೆಲವ್ರಿಗೆಲ್ಲ, ನಮಗೂ ಕೊಟ್ಟಿದೆ. ಅಂದರೆ ಎಕ್ಸ್ಪೀರಿಯನ್ಸು ಏನು ಅಂತ ಹೆಂಗೆ ಬದುಕಬೇಕು ಅನ್ನೋದು ತೋರಿಸುತ್ತೆ ಬೆಂಗಳೂರು. ಆಮೇಲೆ ಅಲ್ಲಿಂದ ಬಂದಿರೋನೇ ಇಲ್ಲೆಲ್ಲ ಮಾಡಬೇಕು, ಕೃಷಿಯಲ್ಲಿ ಏನೋ ಮಾಡಬೇಕು ಅಂತೇಳ್ಬಿಟ್ಟು ಕೊರೋನಾ ಟೈಮಲ್ಲಿ ಬಂದೆ. ಏನೋ ಒಂದು ಮಾಡಬೇಕು, ಕೃಷಿ ಬದಲಾವಣೆ ಮಾಡಬೇಕು ಅಂತೇಳಿ ಒಂದಷ್ಟು ಜನ ರೈತರನ್ನ ತೋರಿಸ್ದೆ. ಈ ಥರ ಮಾಡ್ತಾಯಿದ್ದಾರೆ ಸರ್ ಅವರು. ಇನ್ನೊಂದು 4-5 ವರ್ಷದಲ್ಲಿ ನಮ್ಮೂರು ಕಾರ್ಡ್ ಮಾಡಬೇಕು ಅಂತ ಇಷ್ಟ ಸರ್ ನನಗೆ. ಅದು ಮಾಡೇ ಮಾಡ್ತೀವಿ. ಈ ಥರ ಇಷ್ಟ ಇದೆ ಸರ್ ನಮಗೆ. ಭಾಳ ಸಂತೋಷ. ಥ್ಯಾಂಕ್ ಯು ಸರ್.